ನಾ ಇಲ್ಲಿಂದ ಬಂದೆ ಭಯ ಅಂತ ಯಾಕೆ ಅಂದ್ರೆ ಅಷ್ಟೊಂದು ಭಯಂಕರವಾಗಿದ್ದೀನಾ ಅಂತ ಇಲ್ಲಿ ತಡಿ ನೋಡಿ ಎಲ್ಲ ಹಿಂಗೆ ವಯಸ್ಸಾಗಿ ನಮ್ಮನ್ನು ದೊಡ್ಡವ್ರು ಮಾಡಿಬಿಟ್ರೆ ಎಲ್ಲಿಗೆ ಹೋಗೋಣ ಆಮೇಲೆ ನಾವು ಇಲ್ಲ ಆ್ಯಕ್ಚುಲಿ ನಾವು ತಂದಿದ್ದೇನೂ ಇಲ್ಲ ಅದು ಈಗ ಹರಿಗೂ ಮತ್ತು ನಮ್ಮ ರಚಿತಾರಾಮ್ ಅವ್ರಿಗೆ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಕುದುರೆನ ನೀರವರೆಗೂ ಕರ್ಕೊಂಡು ಹೋಗ್ಬೋದು ನೀರು ಕುಡಿಯೋದು ಬಿಡಿಯೋದು ಕುದುರೆ ಮೇಲೆ ಡಿಪೆಂಡ್ ಹಾಗೆ ನಾವು ಬರೀ ನಿಮಿತ್ತ ಆಗ್ತೀವಿ ಅಷ್ಟೇ ಇಲ್ಲಿ ಯಾರು ಯಾರನ್ನೂ ತರೋಕ್ಕಾಗಲ್ಲ ಸೊ ಅವ್ರವ್ರ ಎಬಿಲಿಟಿ ಮೇಲೆ ಅವ್ರು ಬೆಳೆದಿರೋದು ಆಮೇಲೆ ಒಂದೇನಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ 10 ವರ್ಷ ಕಳೆಯೋದು ಅದು ನಾಯಕ ನಟಿಯಾಗಿ ತುಂಬ ಸರ್ವೇ ಸಾಮಾನ್ಯ ಮಾತಲ್ಲ ಅದು ಮೇ ಬಿ ನಂಗೆ ಗೊತ್ತಿರೋಂಗೆ ಸುಮಾರು ಜನ 6 ವರ್ಷ 7 ವರ್ಷ 8 ವರ್ಷ ಯಾಕಂದ್ರೆ ಹಳೆ ಕಾಲದಲ್ಲಿ ಇದ್ರೆ ಆ್ಯಕ್ಚುಲಿ ಈಗ ಮಲಾಶ್ರಿ ಅಂತವರೆಲ್ಲ ಆ್ಯಕ್ಚುಲಿ ಡೆಕೇಟ್ಸ್ ಆಳಿದ್ರು ಅವರು ಬಟ್ ಈಗಿನ ಟ್ರೆಂಡಲ್ಲಿ ಆ್ಯಕ್ಚುಲಿ ಅದು ತುಂಬ ಕಷ್ಟ ಕೂಡ ಬಟ್ ಅದರಲ್ಲಿ 10 ವರ್ಷ ಕಳೆದಿರೋದು ಇಟ್ಸ್ ಎ ಗ್ರೇಟ್ ಥಿಂಗ್ ಆ್ಯಕ್ಚುಲಿ ಆಮೇಲೆ ಒಂದೇನಂತಂದರೆ ಅವ್ರ ಎಬಿಲಿಟಿ ಇತ್ತು ಅವ್ರು ಇವ್ಳವರೆಗೂ ಬೆಳ್ಕೊಂಬಂದ್ರು ಅಷ್ಟೇ ಹಾಗೇ ಹರಿ ಕೂಡ ನಾವೇನೂ ಹಾಕಿಲ್ಲ ಆ್ಯಕ್ಚುಲಿ ಹರಿ ವಾಸ್ ಪ್ರೂವನ್ ಒಂದೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಅವಾಗಲೇ ಆ್ಯಕ್ಚುಲಿ ರವಿ ಸರ್ ಜೊತೆಗೆ ತುಂಬ ಸಿನಿಮಾಗಳು ಮಾಡಿದರು ಬಟ್ ಹೆಸರು ಹಾಕಿರಲಿಲ್ಲ ಅಷ್ಟೇ ತಿಂಗಳಿಗೆ ಎಷ್ಟಾಯ್ತು ಸೊ ನಾವೇನೋ ಒಂದು ನಿಮಿತ್ತ ಆದ್ವಿ ಅಷ್ಟೇ ಸೊ ಆಮೇಲೆ ಯಾಕಂದರೆ ಅದರಲ್ಲಿ ನಾನು ಒಂದು 27 ಸಿನಿಮಾ ನಂದಾಗಿರ್ಬೋದು ಆದರೆ ಒಂದು 130-140 ಸಿನಿಮಾ ಮಾಡಿದ್ದಾರೆ ಅವರು ಮ್ಯೂಸಿಕ್ ಡೈರೆಕ್ಟ್ರಾಗಿ ಅಷ್ಟು ಸಿನಿಮಾ ನೋಡಿ ಅಂದರೆ ಯೂಶ್ವಲಿ ನನ್ನ ಸಿನಿಮಾಗಳ ನಾನು ಹೇಳ್ತೀನಿ ಅಂದರೆ ಅವ್ರು ಯಾವ್ದಾದ್ರು ಸಿನಿಮಾನ ಹಿಂಗ ಹಿಂಗೆ ಅಂದರೆ ಅದು ಹಂಗಂಗೆ ಆಗಿತ್ತು ನಂದು ಅಂದರೆ ನನ್ನ ಸಿನಿಮಾಗಳು ನಾನು ಆ್ಯಕ್ಚುಲಿ ರೀರೆ ಕಡೆಗೆ ಹೋದಾಗ ಕೇಳ್ತೀನಿ ನಾನು ಹೇಗಣ ಹೇಗಣಿಸ್ತಾನೆ ಅಂದರೆ ಇಲ್ಲ ಅಣ್ಣ ಯಾಕೋ ಸ್ವಲ್ಪ ಡೌಟು ಹೇಳಿದ್ರೆ ಇಳಿಬೋದು ಅಂದರೆ ಅದು ಹಂಗೆ ಆಗಿರುತ್ತೆ ಸಿನಿಮಾ ಇಲ್ಲ ಯಾವ ಸಿನಿಮಾನ ಅವ್ರು ತುಂಬ ಚೆನ್ನಾಗಿ ಅಂದಿರ್ತಾರೋ ಆ ಸಿನಿಮಾ ಹಂಗೆ ಆಗಿದೆ ಎಕ್ಸಾಂಪಲ್ ಆ್ಯಕ್ಚುಲಿ ಸಾರಥಿ ಆಗ್ಬೋದು ಸುಮಾರು ಸಿನಿಮಾಗಳು ಸೊ ಅಷ್ಟು ಸಿನಿಮಾ ನೋಡಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋದು ಅವ್ರು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ರು ಸಿನಿಮಾ ಮಾಡಿದ್ದು ಕೂಡ ಅವ್ರು ನೋಡಿ ಅವ್ರು ಜಡ್ಜ್ ಮಾಡಿ ಹೇಳ್ತಿರ್ತಾರೆ ಇದು ಹಿಂಗಲ್ಲಪ್ಪ ಹಿಂಗಾರು ಮಾಡ್ಕೊಳ್ಳಿ ಅಂತೇಳಿ ಯಾಕಂದ್ರೆ ಅರಿ ಅವಾಗಿಂದನೇ ಒಂದು ಅಷ್ಟು ಮಾಡ್ಕೊಂಡು ಬಂದಿದ್ದು ಆಮೇಲೆ ನಾವು ಸ್ವಲ್ಪ ಹಿಡಿತಾ ಇದ್ದೀವಿ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಆ್ಯಕ್ಚುಲಿ ಇಲ್ಲ ಬೇರೆಯವ್ರು ನಮಗೆ ಆಪ್ಷನ್ ಇಲ್ಲ ಬೇರೆ ಯಾಕಂದರೆ ರೀ ರೆಕಾರ್ಡಿಂಗ್ ನಂಗೆ ಹರಿನೇ ಬೇಕು ಸೊ ಹಠ ಮಾಡಿ ನಾನು ಹರಿನೇ ಹಾಕಿಸ್ಕೊಳ್ತಾ ಇದ್ದೆ ಸೊ ನಾನು ಎಲ್ಲರೂ ಡೈರೆಕ್ಟರ್ ಆಗಿಬಿಟ್ರೆ ಆ್ಯಕ್ಚುಲಿ ನಿಮ್ಮ ಮ್ಯೂಸಿಕ್ ಮಾಡಲ್ವಲ್ಲ ಅಂತಂದ್ಬಿಟ್ಟು ಭಯ ಬೇರೆ ನಮ್ಗೆ ಅಷ್ಟೇ ಇನ್ನೇನಿಲ್ಲ ಸೊ ಆಮೇಲಿಂದ ಯಾವಾಗ ಯಜಮಾನ ಕೂಡ ಅವ್ರು ಆ್ಯಕ್ಚುಲಿ ಹೆಸರು ಹಾಕೊಳ್ದೆ ಬರೀ ಯಜಮಾನದಲ್ಲಿ ಅವರು ಅಸ್ಟೆಂಡಾಗಿ ಕೆಲಸ ಮಾಡ್ತೀನಿ ಅಂತಂದ್ರು ನಾನಂದ ಇಷ್ಟೊಂದು ಖರ್ಚು ಮಾಡಿ ನೀನು ಆ್ಯಕ್ಚುಲಿ ನಿನ್ನ ಶ್ರಮಕ್ಕೆ ಆ್ಯಕ್ಚುಲಿ ಪ್ರತಿಫಲ ಸಿಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಅವಾಗ ಅದಕ್ಕೆ ನಾವು ಆ್ಯಕ್ಚುಲಿ ಆಮೇಲಿಂದ ಹರಿಕೃಷ್ಣ ಇನ್ನೊಬ್ಬರು ಪುನಕುಮಾರ್ ಹೆಸರು ಹಾಕಿದ್ದು ಸೊ ಈ ಸಿನಿಮಾ ಸೋಲೋ ಡೈರೆಕ್ಟರ್ ಆಗಿದ್ದಾರೆ ಒಂದು ಮಾಸಾಗಿ ಏನು ಹೇಳ್ಬೋದು ಹಾಗೇನೆ ಇವ್ರು ಕ್ಲಾಸಾಗಿ ಏನು ಹೇಳ್ಬೋದು ಇದಿಷ್ಟು ಸೇರಿಸಿ ನಾವು ಮಾಡಿರೋಂಥ ಕ್ರಾಂತಿ ಸಿನಿಮಾ ಸೊ ಈ ಸಿನಿಮಾಗೆ ತಾವೆಲ್ಲ ಸಪೋರ್ಟ್ ಕೊಡಿ ಇಷ್ಟು ಚಾನೆಲ್ಗಳಿದ್ದೀರಾ ಸೊ ಹಿಂಗಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಆ್ಯಕ್ಚುಲಿ ಹೆಚ್ಚು ಕಮ್ಮಿ ಒಂದು 2 ತಿಂಗಳಂತೂ ಬೇಕೇ ಬೇಕು ಮುಗಿಸೋದಕ್ಕೆ ಆದರೆ ಬೇಜಾರು ಮಾಡ್ಕೋಬೇಡಿ ಇದು ನಾನು ಹಿಂಗೆ ಹೇಳಿದೆ ದರ್ಶನ್ ಹಿಂಗೆ ಹೇಳ್ದೆ ಅಂತಂದ್ಬಿಟ್ಟು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ನೆಗೆಟಿವ್ ಆಗಿ ತೊಗೊಳ್ಳಿ ನನಗೆ ಇದಿಲ್ಲ ನಾನು ಒಂದೇ ಹೇಳ್ತಾ ಇರೋದು ಖಂಡಿತ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಇಂಟರ್ವ್ಯೂ ನಾನು ಕೊಟ್ಟೇ ಕೊಡ್ತೀನಿ ಪ್ರತಿ ಚಾನಲ್ಗೆ ನಿಮ್ಮೆಲ್ರಿಗೂ ಆದರೆ ಅಲ್ಲಿ ಒಂದು ನನ್ನೊಂದು ಕಂಡೀಷನ್ ಇದೆ ಯಾರೊಬ್ಬರು ಆ್ಯಕ್ಚುಲಿ ದಬಾಳ್ಕೆ ನನ್ನ ಹತ್ರ ವ್ಯೂವರ್ಶಿಪ್ ಇಷ್ಟಿದೆ ನನಗೆ ಫಸ್ಟ್ ನೋ ವೆಂಕಟೇಶ್ ಅವ್ರಿಗೆ ಎಲ್ಲರೂ ಇದು ಮಾಡಿ ಖಂಡಿತ ಎಲ್ರಿಗೂ ಇಂಡಿವಿಜುವಲ್ ಒಂದೊಂದೇ ಇಂಟರ್ವ್ಯೂ ಕೊಡ್ತೀನಿ ನಾನು ಆದರೆ ಒಬ್ಬರು ಮುಗಿಸಿದ ಮೇಲೆ ಅದನ್ನು ನೋಡಿ ನೀವು ಅಲ್ಲಿ ಏನು ಪ್ರಶ್ನೆಗಳು ಕೇಳಿದ್ದಾರೆ ಇದನ್ನು ಬಿಟ್ಟು ನಾನೇ ನನ್ನ ವ್ಯೂವರ್ಶಿಪ್ ಜಾಸ್ತಿ ಮಾಡ್ಬೋದು ಸಿ ಕ್ರಿಯೇಟಿವ್ ಹಂಗನ್ಬಿಟ್ಟು ಸುಮ್ಮನೆ ಹೇಳಿ ಹಾಂ ಓಕೆ ಹಂಗೆ ನೀವು ಹಂಗೆ ಆ ಥರ ಬಂದರೆ ವಾಯ್ಸು ನನ್ನ ಮೇಲ್ಗಡೆಯಿಂದ ಎಳ್ಕೊಂಡು ಹಿಂಗೆ ಅದಳ್ತದೆ ಅವಾಗ ಹಾಂ ಬರಮ್ಮ ಸ್ಟಾರ್ ನಾನು ಮಾತಾಡ್ತಿದ್ದೀನಿ ಅಂತ ಸಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಷ್ಟೇ ಇಲ್ಲಿ ಏನು ಯಾರೂ ಇದೇ ಇಲ್ಲ ನೀವೆಷ್ಟು ಚೆನ್ನಾಗಿರ್ತೀರೋ ಅಷ್ಟೇ ಚೆನ್ನಾಗಿ ನಾವು ಇರ್ತೀವಿ ಯಾವಾಗ ಟೋನ್ ನಿಮ್ದು ಚೇಂಜ್ ಆಗುತ್ತೆ ನಮ್ದು ಇನ್ನೂ ಬೇಸ್ ಆಗುತ್ತೆ ಅವಾಗ ಸೊ ನೀವು ಕ್ರಿಯೇಟ್ ಮಾಡಿರಿ ಈಗ ಆ್ಯಕ್ಚುಲಿ ಏನೋ ಜನವರಿ 26 ತನಕ ಟೈಮ್ ಇದೆ ಇಟ್ಸ್ ಆಲ್ಮೋಸ್ಟ್ ಆಲ್ 74 ಡೇಸ್ ಇದೆ ಡೈಲಿ ಒಂದೊಂದು ಚಾನಲ್ ಬೇಕಾದ್ರೆ ತೊಗೊಳ್ಳಿ ನನಗೇನು ಇದಿಲ್ಲ ಖಂಡಿತ ಫ್ರೀಯಾಗೇ ಇದ್ದೀನಿ ಖಂಡಿತ ಮಾಡ್ಕೊಡ್ತೀನಿ ಬಟ್ ಅದ್ರ ಮೇಲೆ ನೀವೇನು ಕ್ರಿಯೇಟ್ ಮಾಡ್ತೀರಾ ನೀವು ಯಾವ ಥರ ಪ್ರಶ್ನೆಗಳಿರ್ತೀರಾ ಆಮೇಲೆ ಎಲ್ರಿಗೂ ಅಷ್ಟೇ ಯೂಶ್ವಲಿ ನಾವು ನೋಡಿದ್ದೀವಿ ಸುಮಾರು ಕಡೆ ಎಲ್ಲರೂ ನಿಮಗೂ ಅಷ್ಟೇ ನಿಮಗೂ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದ್ರೇ ಚೆನ್ನಾಗಿರುತ್ತೆ ಹೌದೋ ಅಲ್ಲೋ ಡೋಂಟ್ ಥಿಂಕ್ ವಿ ಆರ್ ಸುಪೀರಿಯರ್ ಅಂತ ಈಗ ಆ್ಯಕ್ಚುಲಿ ನಾನು ಸುಪೀರಿಯರ್ ಅಂತ ನಾನು ಕೊಟ್ಟರೆ ನಾನು ಇಲ್ಲಿ ಕೂರೋಕ್ಕೆ ಆಗಲ್ಲ ನಾನು ಕೆಳಗಡೆಯಲ್ಲಿ ಬರಲೇಬೇಕು ಆ್ಯಕ್ಚುಲಿ ಊಟ ನಾನು ಕೈಯಲ್ಲೇ ತಿನ್ನೋದು ಅದಕ್ಕೇನು ಸಪ್ರೇಟ್ ಮಿಷಿನ್ ಇಲ್ಲ ಅಲ್ವಾ ಸೊ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೆ ವ್ಯೂವರ್ಶಿಪ್ ಸಿಗಲಿ ಒಳ್ಳೇದು ಮಾಡಿರಿ ಆಮೇಲೆ ಆ್ಯಕ್ಚುಲಿ ಸಿನಿಮಾ ಮೇಲೆ ಸ್ವಲ್ಪ ಪ್ರೀತಿ ಇಟ್ಕೊಳ್ಳಿ ಯಾಕಂದರೆ ಪ್ರತಿಯೊಬ್ಬರು ಶ್ರಮನೂ ಇರುತ್ತೆ ಅದರಲ್ಲಿ ಒಬ್ಬ ನಿರ್ಮಾಪಕ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ ಮನೆ ಗಿರ್ವಿ ಇಡ್ತಾನ ಇನ್ನೊಂದು ಮಾಡ್ತಾನ ಮತ್ತೊಂದು ಮಾಡ್ತಾನ ನೆಗೆಟಿವ್ನೇ ದೊಡ್ಡದು ನೆಗೆಟಿವ್ ಹಾಕಿದ ತಕ್ಷಣ ನಾನು ನೋಡ್ತಾರೆ ಅಂದರೆ ತಪ್ಪದು ನಾನು ಮೊದಲು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ ನಾವು ರೈಟ್ ಆರ್ ರಾಂಗ್
ಅಲ್ವಾ? ಸೊ ಕನ್ನಡ ಸಿನಿಮಾದ ಬಗ್ಗೆ ಸ್ವಲ್ಪ 1% ಅಲ್ಲ ಒಂಚೂರು ಐ ಬಿಡ ತಳ್ಳಣ ನಮ್ಮ ಕನ್ನಡ ಸಿನಿಮಾ ಅಲ್ಲ. ಯಾಕಂದ್ರೆ ಆ ಒಬ್ಬ ಹೀರೋ ಬೆಳೆದ್ರೆ ಇನ್ನೊಂದ್ಸಲ ಅವ್ನು ಬಂದು ಕೂರ್ತಾನೆ ನಿಮ್ಮ ಮುಂದೆ, ಅವನೇ ಹೊಟ್ಟೋದ್ರೆ ಅಲ್ವಾ? ಸೊ ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಇದೇ ಥರ ನಿಮ್ಮ ಪ್ರೀತಿ ಇರಲಿ, ಸದಾ ಹಿಂಗೆ ಸೇರ್ತಾರಣ. ಸೊ ಜನವರಿ 26 ಕ್ರಾಂತಿ